ಇರಲಿ, ಏನೇ ಗಡ್ಡ ಬಂದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಿದೆ. ಅವರು ಸಚಿವರು ಅಂತಿಂತ ಸಚಿವರೆಲ್ಲ ದ್ವೇಷ ಮಾಡೋ ಅಂತ ಸಚಿವರು ತುಮಕೂರಿನ ಜಿಲ್ಲಾ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಮಧುಗಿರಿ ತಾಲೂಕಿನ ಕೆಎಂಎಫ್ ನಿರ್ದೇಶಕ ಸ್ಥಾನಕ್ಕೆ ಕೊಂಡವಾಡಿ ಚಂದ್ರಶೇಖರ್ ನಾಮಪತ್ರಕ್ಕೆ ಸಲ್ಲಿಸಲಿಕ್ಕೆ ಎಲ್ಲಾ ಬಿಜೆಪಿ ಮತ್ತು ಜೆಡಿಎಸ್ ನ ಮುಖಂಡರೊಂದಿಗೆ ಆಗಮಿಸಿದರು. ತುಮಕೂರು ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಸ್ಥಾನಗಳ ಚುನಾವಣೆ ಇದೇ ಅಕ್ಟೋಬರ್ 10ರಂದು ಏರ್ಪಟ್ಟಿದ್ದು, ನಾಮಿನೇಷನ್ ಸಲ್ಲಿಸಲು ಕಾಂಗ್ರೆಸ್ ಮತ್ತು ಎನ್ಡಿಎ ಸದಸ್ಯರುಗಳು ಆಗಮಿಸುತ್ತಿದ್ದು, ಇಂದು ಮಧುಗಿರಿಯ ತಾಲೂಕು ಹಾಲು ಒಕ್ಕೂಟ ಸಹಕಾರಿ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಸಲ್ಲಿಸಲು ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಅವರ ಜೊತೆ ಕೊಂಡವಾಡಿ ಚಂದ್ರಶೇಖರ್ ಆಗಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಧುಗಿರಿ ತಾಲೂಕಿನ ಅಭ್ಯರ್ಥಿ ಕೊಂಡವಾಡಿ ಚಂದ್ರಶೇಖರ್, ದೇಶಕ್ಕೆ ಒಂದು ಕಾನೂನು, ರಾಜ್ಯಕ್ಕೆ ಒಂದು ಕಾನೂನು, ಜಿಲ್ಲೆಗೆ ಒಂದು ಕಾನೂನು, ಹಾಗೆ ಮಧುಗಿರಿಗೆ ಒಂದು ಕಾನೂನು ಆಗಿದೆ. ಸಹಕಾರಿ ಸಚಿವರ ಕಾರಣದಿಂದ ಮಧುಗಿರಿಯದ್ದು ವಿಶೇಷ ರೀತಿಯ ಚುನಾವಣೆ ಆಗುವಂತಿದೆ ಮತ್ತು ತುಮಕೂರು ಜಿಲ್ಲೆಯಾದ್ಯಂತ 10 ತಾಲೂಕುಗಳಲ್ಲಿ ನಾವು ಗೆಲುವು ಸಾಧಿಸುತ್ತೇವೆ ಎಂದು ಹೇಳಿದರು. ಅದರಿಂದ ನೋಡೋಣ. ಮೊನ್ನೆ ಸಭೆಯನ್ನು ಸಹ ಮಾಡಿದರು, ಸಭೆಯನ್ನು ಮಾಡಿದರೆ ಎಲ್ಲ ನಮ್ಮವರು ಡೆಲಿಗೇಟ್ಗಳು ಸಮೇತ ಕಿತ್ಕೊಂಡೋಗೋರೆಲ್ಲ ಡೆಲಿಗೇಟ್ಗಳು ಕಿತ್ಕೊಂಡೋಗಿ ಕೇಳೋರು. ಯಾಕೆಂದ್ರೆ ಅವ್ರಿಗೆ ಇಡೀ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ದೇಶಕ್ಕೊಂದು ಕಾನೂನು ಆದರೆ ಮಧುಗಿರಿಗೆ ಒಂದು ಕಾನೂನು. ನಾವು ಏನು ಈ ಪತ್ರಿಕೆಗಳಲ್ಲಿ ಹೇಳ್ಬೋದಾಗಿತ್ತು, ಇಲ್ಲವರೆಗೂ ಯಾಕೆ ನೋಡೋದಂಗೆ ನಡ್ಕೊಂಡು ಹೋಗ್ತಾ ಇರಲಿ ಅಂತ ಹಿಂಗೆ ಸಮಾಧಾನ ಹೋಗ್ತಾನೆ ಇದ್ದೀವಿ. ಆದರೆ ಹೇಳಿದಲ್ಲ ನಾನು, ನಮ್ಮ ದೇಶಕ್ಕೆ ಒಂದು ಕಾನೂನು, ರಾಜ್ಯಕ್ಕೆ ಒಂದು ಕಾನೂನು, ಜಿಲ್ಲೆಗೆ ಒಂದು ಕಾನೂನು, ಅಂದರೆ ಮಧುಗಿರಿ ತಾಲೂಕಿಗೆ ಒಂದು ಕಾನೂನು. ಡಿಕ್ಟೇಟರ್ಶಿಪ್ ಅಂತ ಹಾಂ, ಅದರಲ್ಲೇನು ಅನುಮಾನನೇ ಇಲ್ಲ. ಆದರೂ ಅದ್ರ ಜೊತೆಗೆ ಡಿ ಸಿ ಬ್ಯಾಂಕ್ನವ್ರದ್ದು ಭಾಳ ಕಾಟ ಜಾಸ್ತಿ. ಈಗ ನಿಮಗೆ ಪ್ರತಿಸ್ಪರ್ಧಿಯಾಗಿಯೂ ಸಹ ಅದೇ ಬ್ಯಾಂಕ್ನ ಒಬ್ಬ ಸದಸ್ಯನ ನಿಲ್ಕೊಂಡು, ನಾನು 3 ಬಾರಿ ಅಲ್ಲಿ ಸದಸ್ಯನ ಉಪಾಧ್ಯಕ್ಷನೂ ಆಗಿದ್ದೆ, ನಿರ್ದೇಶಕನೂ ಆಗಿದ್ದೆ. ಆದರೆ ಈ ಮಟ್ಟಕ್ಕೆ ನಾನು ಯಾವತ್ತೂ ಡಿ ಸಿ ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಂಡಿರಲಿಲ್ಲ. ನೋಡಿ, ಅಲ್ಲ ಒಬ್ಬ ಸೂಪರ್ವೈಸರ್ ಇರ್ಬೋದು, ಅಲ್ಲಿ ಒಬ್ಬ ಮ್ಯಾನೇಜರ್ ಇರ್ಬೋದು, ಅಲ್ಲಿ ಕೆಲಸ ಮಾಡೋ ಅಂತ ಯಾರೇ ಯಾರು ಅಧಿಕಾರಿಗಳವರೇ, ಪ್ರತಿಯೊಬ್ಬರು ಅದ್ರ ಜೊತೆಗೆ ವಿ ಎಸ್ ಎಸ್ ಎನ್ ಸೆಕ್ರೆಟ್ರಿಗಳು ಇವರೆಲ್ಲ ಅದನ್ನು ಒಂಥರ ಹೆಂಗೆ ಅಂತಂದರೆ, ಡಿ ಸಿ ಬ್ಯಾಂಕ್ ಚುನಾವಣೆ ಬಂತು ಅಂತಂದರೆ ಆ ಚುನಾವಣೆಗೆ ಅಡ ಇಕ್ಕತ್ತಾರೆ ಡಿ ಸಿ ಬ್ಯಾಂಕ್ನ, ಆ ಥರ ಕೆಲಸ ಮಾಡೋ ಅಂಥದ್ದು ಇವತ್ತು ಡಿ ಸಿ ಬ್ಯಾಂಕ್ ಅವ್ರು ಕೆಲಸ ಮಾಡ್ತಾ ಇರೋದು. ನನ್ನ ಹತ್ರ ಎಲ್ಲ ವಿಡಿಯೋ ಎಲ್ಲ ಇದೆ. ಯಾವುದೇ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರತಿನಿಧಿ ಆಯ್ಕೆ ಆಗ್ತಾ ಇದ್ದೆ ನಾನು. ಆ ಮುಂದೆ ನಾ ವಿ ಎಸ್ ಎಸ್ ಎನ್ ಸೆಕ್ರೆಟ್ರಿ ಇರ್ಬೋದು, ಅಲ್ಲಿ ಸೂಪರ್ವೈಸರ್ ಇರ್ಬೋದು, ಅಲ್ಲಿರೋಂಥ ಆ ಭಾಗದ ವ್ಯವಸ್ಥಾಪಕರು ಇರ್ಬೋದು, ಅಲ್ಲಿರೋಂಥ ಅಧಿಕಾರಿಗಳಿರ್ಬೋದು, ಊರಿಗೆ ಮುಂಚೆ ಅವರೇ ಇರ್ತದೆ. ಅವ್ರಿಗೇನು ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ, ನಿಮ್ಗೇನು ನೀವೇನ ರಾಜಕೀಯ ಮಾಡೋಂಗಿದೆ, ನೀವು ರಾಜೀನಾಮೆ ಕೊಟ್ಬಿಟ್ಟು ಬಂದು ರಾಜಕೀಯ ಮಾಡಿರಿ, ಡಿ ಸಿ ಬ್ಯಾಂಕಲ್ಲಿ ಸಂಬಳ ತೊಗೊತೀರಾ, ಇಲ್ಲಿ ಬಂದು ರಾಜಕೀಯ ಮಾಡ್ತೀರಾ, ಇದು ಯಥೇಚ್ಛವಾಗಿ ಬಹಳ ಅತಿರೇಕಕ್ಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಧುಗಿರಿಯ ಮಾಜಿ ಶಾಸಕ ಎಂ ವಿ ವೀರಭದ್ರಯ್ಯ, ಮಧುಗಿರಿಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಹಾಲು ಒಕ್ಕೂಟ ನಿರ್ದೇಶಕ ಸ್ಥಾನಕ್ಕೆ ಕೊಂಡವಾಡಿ ಚಂದ್ರಶೇಖರ್ ಸ್ಪರ್ಧಿಸುತ್ತಿದ್ದು, ಈ ಬಾರಿ ಖಚಿತ ಗೆಲುವಾಗಲಿದೆ ಎಂದು ನಗೆ ಬೀರಿದರು. ನಿರ್ದೇಶಕರ ಹಾಲು ಉತ್ಪಾದಕರ ಏನು ತುಂಬಲು ಏನಿದೆ ಅದಕ್ಕೆ ಇವತ್ತು ನಾಮಿನೇಷನನ್ನು ಸಲ್ಲಿಸಿದ್ದೆ. ಮಾತಾಡಿರೋದೇ ಕಮ್ಮಿ, ಅತ್ಯಂತ ಹೆಚ್ಚಿನ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಖಂಡಿತ ಮಾಡಿದ್ದಾರೆ. ಆಸ್ಪತ್ರೆ ತೆಗೆಯೋದಿರ್ಬೋದು, ಹಸುಗಳು ಕೇಬಲ್ ನಡೆಸಲಿದೆ, ಅಲ್ಲಿ ಇನ್ಶೂರೆನ್ಸ್ ಕೊಡೋದು, ಇತ್ತು 10 ಹಲವಾರು ಕೆಲಸಗಳನ್ನು ಖಂಡಿತ ಮಾಡಿದ್ದಾರೆ. ಹೊಸ ಹೊಸ ಏನು ಸಂಘಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಅವರು ಚಿರಪರಿಚಿತರಿದ್ದಾರೆ, ಕ್ಷೇತ್ರಕ್ಕೆ ಚಿರಪರಿಚಿತರಿದ್ದಾರೆ, ಮತ್ತು ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬಹಳ ಚಿರಪರಿಚಿತರಿದ್ದಾರೆ. ಇರಲಿ, ಏನೇ ಗಡ್ಡ ಬಂದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಿದೆ. ಅಂದರೆ ಈಗ ಬಿಜೆಪಿ ಮತ್ತು ನನ್ನ ಗ್ರಾಮದ ಪಕ್ಕದ ಗೆಳೆಯ ಚಂದ್ರು ಮಧುಗಿರಿ ಇಂದ ಏನು ತುಮಕೂರು ಹಾಲು ಒಕ್ಕೂಟಕ್ಕೆ ಸದಸ್ಯತ್ವಕ್ಕೆ ನಿಂತಿದ್ದಾರೆ. ಅವರ ಪರವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತಿಯ ಜನತಾದಳ ಒಗ್ಗಟ್ಟಾಗಿ ಅವರ ಗೆಲುವಿಗೆ ಶ್ರಮ ಆಗ್ತಾ ಇದ್ದೇವೆ. ಸಹಕಾರಿ ತತ್ವದ ಆಧಾರದಲ್ಲಿ ಒಂದು ಹಾಲು ಉತ್ಪಾದಕರ ಒಕ್ಕೂಟಗಳು ಮತ್ತು ಸಹಕಾರ ಸಂಘಗಳು ಇರುವಂಥದ್ದು, ಇಲ್ಲಿ ಭಯದ ವಾತಾವರಣದಲ್ಲಿ ಚುನಾವಣೆಗಳು ನಡೆಸುವಂಥದ್ದು ಆಗಬಾರದು ಅಂತೇಳಿ ತಮ್ಮ ಮಾಧ್ಯಮ ಮಿತ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ವಹಿಸಿದ್ರು, ಸೂಚನೆ ಕೊಡಬೇಕು. ಅಲ್ಲ, ಈಗ ಚಂದ್ರಶೇಖರ್ ಹೇಳಿದ ಪ್ರಕಾರ ಮಧುಗಿರಿ ತಾಲೂಕಲ್ಲಿ ಡೆಲಿಗೇಟ್ ಫಾರ್ಮೆಗೆ ಇಟ್ಕೊಂಡು ಹೋಗ್ತಾರೆ ಎನ್ನುವುದಾದ್ರೆ,
ಅದಕ್ಕಿಂತ ದುರಂತ ಇನ್ನೊಂದು ಇದೆ. ನಾವೆಲ್ಲ ಪ್ರಭುತ್ವವನ್ನು ಒಪ್ಕೊಂಡಿದ್ದೇವೆ. ಒಂದು ಡೆಮೊಕ್ರೆಸಿ ಸೆಟಪ್ಪಲ್ಲಿ ನಾವು ಕೆಲಸ ಮಾಡುವಾಗ ಬೇರೆ ಚುನಾವಣೆಗಳನ್ನು ನಡೆಸೋದಿದ್ದಾರೆ ಬೇರೆ, ಆದರೆ ಸಹಕಾರಿ ತತ್ವದ ಆಧಾರದ ಮೇಲೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮುಕ್ತವಾಗಬೇಕು. ಏನು ಕೊಂಡವಾಡಿ ಚಂದ್ರಶೇಖರ್ ಇರ್ಬೋದು, ಅದೇ ನಮ್ಮ ಕ್ಷೇತ್ರದ ನಾಗೇಶ್ ಬಾಬು ಅಂದರೆ ಸ್ನೇಹಿತರೆ, ಆದರೆ ಇವರಿಬ್ಬರು ಯಾರನ್ನ ಗೆಲ್ಲಿ, ನಮ್ದು ಅದಲ್ಲ, ನಮ್ಮ ಪಕ್ಷದ ಪರವಾಗಿ ನಿಂತಿದ್ರು ಗೆಲ್ಲಿಸ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡ್ತೇವೆ ಅವರು ಮಾಡಿ. ಆದರೆ ಭಯದ ವಾತಾವರಣದಲ್ಲಿ ಒಬ್ಬ ಸಹಕಾರಿ ಸಚಿವರು ಡೆಲಿಗೇಟ್ ಫಾರಂ ಕಿತ್ಕೊಂಡು ಹೋಗ್ತಾರ ಕಾರ್ಯಕರ್ತರು ಅಂದಾಗ ಅವ್ರು ಸೂಚನೆ ಕೊಡಬೇಕು. ಅವರು ಗೌರವಯುತವಾಗಿ ಸೂಚನೆ ಕೊಟ್ಟು ಅವರ ಕಾರ್ಯಕರ್ತರಿಗೆ ಮುಕ್ತವಾಗಿ ಚುನಾವಣೆ ಆಗಬೇಕು. ಸಹಕಾರಿ ಸಚಿವನಿದ್ದೇನೆ, ಅದರಿಂದ ಇದನ್ನು ಯಾರು ಕಿತ್ಕೊಂಡು ಹೋಗುವಂಥ ಅಕ್ರಮ ಮಾಡಬಾರ್ದು, ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವ್ರು ಮನವರಿಕೆ ಹಾಕಿ ಮಾಧ್ಯಮದ ಮುಖಾಂತರ ಅವ್ರು ಎಚ್ಚರಿಕೆ ಕೊಡಬೇಕು ನಮ್ಮ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಲ್ ಸಿ ನಾಗರಾಜು, ಮಧುಗಿರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಯದಲ್ಲೇ ಚುನಾವಣೆಗಳು ನಡೆಯುವಂತಹ ಪರಿಸ್ಥಿತಿ ಇದೆ, ಕಾರಣ ಏನೆಂದು ತಿಳಿದಿಲ್ಲ, ಆದರೆ ಕೊಂಡವಾಡಿ ಚಂದ್ರಶೇಖರ್ ಒಬ್ಬ ಉತ್ತಮ ಕೆಲಸಗಾರ, ಹಾಗಾಗಿ ಮುಂದೆಯೂ ಒಳ್ಳೆಯ ಕೆಲಸಗಳನ್ನ ಮಾಡಿಯೇ ತೀರುತ್ತಾರೆ ಎಂದು ಹೇಳಿದರು.